नमस्कार नहीं नोड़ता इंदू न्यूज़ 6 नानु पवित्रा वेंकटेश दिन प्रमुख सुद्दिगलना नोड़ता होगोण मोदलिगे हेडलाइन शासक एस एन नारायण स्वामी विरुद्ध जेडीएस मुखंड मल्लेश वाग्दाळि क्षेत्र के शासक कोडुगे शून्य तुम्बिकोडि हरियुत्तिरुव बेतमंगल केरे नोडलु हरिदु बरुत्तिरुव जनसागर मुळबागिलिनल्लि भारी मळे एरडने बारी कोडि हरिद तालूकिन केरेगळु मुळबागिलु तालूकिन दूलपल्लि ग्राम पंचायती नूतन अध्यक्षरागि माजी शासक कोत्तूरु मंजुनाथ बेंबलित सुब्रमणि रेड्डि आय्के ग्रामांतर प्रदेश अक्रम मद्य माराट के कड़वाण हाक रैत संघ ओत्ताय शासक एस एन नारायण स्वामी तम लाभक्कागि यावा मट्टक्कादरू इळिदु राजकीय माड्तारे मुखंड शेषु वाग्दाळि एस एन नारायण स्वामी माडलागदिद्दन्न अधिकार इल्लदिद्दरू सह नावु माडि जनर हृदयवन्न गेद्दिद्देवे एंदु जेडीएस मुखंड एम मल्लेश बाबू हेळिद्दारे ಬಂಗಾರಪೇಟೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕ್ಷೇತ್ರದಲ್ಲಿ ಜೆಡಿಎಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದೆ ಎಂದು ಶಾಸಕರು ಟೀಕಿಸಿರುವುದಕ್ಕೆ ಪ್ರತಿಕ್ರಿಯಿಸಿರುವ ಮಲ್ಲೇಶ್ ಬಾಬು 10 ವರ್ಷಗಳಿಂದ ಗಡಿಭಾಗದಲ್ಲಿ ಆನೆಗಳ ಹಾವಳಿ ಇದೆ ಇವರು ಶಾಸಕರಾಗಿ ಅವುಗಳನ್ನು ತಡೆಗಟ್ಟಲು ಏನು ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು ನಾನು ನನ್ನ ಸ್ವಂತ ಹಣದಲ್ಲಿ ಕೆಲ ರೈತರ ತೋಟಗಳ ಬಳಿ ಸೋಲಾರ್ ಫೆನ್ಸಿಂಗ್ ಹಾಕಿಸಿರುವೆ ಕೇಂದ್ರ ಸರ್ಕಾರಕ್ಕೆ ನೀಡಿದ ಮನವಿಗೆ ಸ್ಪಂದಿಸಿ ಅಗತ್ಯವಿರುವ ಕಡೆ ಫೆನ್ಸಿಂಗ್ ಮತ್ತು ಟ್ರಂಚಿಂಗ್ ಕಾಮಗಾರಿಗೆ ರಾಜ್ಯಕ್ಕೆ 8.7 ಕೋಟಿ ಹಣವನ್ನು ಮಂಜೂರು ಮಾಡಿದ್ದಾರೆಂದರು ಇವರು ಶಾಸಕರಾಗಿದ್ದುಕೊಂಡು ಒಮ್ಮೆಯೂ ಗಡಿಭಾಗದ ಕಡೆ ಮುಖ ಹಾಕಿ ರೈತರ ಸಮಸ್ಯೆಗಳನ್ನು ಆಲಿಸಿಲ್ಲ ರಸ್ತೆಗಳು ಹಾಳಾಗಿ ಗುಂಡಿಗಳು ಗೋಚರಿಸಿದ್ರು ಅಭಿವೃದ್ಧಿ ಮಾಡಿದವರು ಇವರು ಅಭಿವೃದ್ಧಿ ಹರಿಕಾರರೆಂದು ಬಿಲ್ಡ್ ಅಪ್ ನೀಡುವ ಇವರಿಗೆ ಜೆಡಿಎಸ್ ಬಗ್ಗೆ ಹಗುರವಾಗಿ ಮಾತನಾಡುವ ನೈತಿಕ ಹಕ್ಕಿಲ್ಲ ಎಂದರು ಕ್ಷೇತ್ರದಲ್ಲಿ ಸದ್ದಿಲ್ಲದೆ ನಾವು ಜನರೊಂದಿಗೆ ಬೆರೆತಿರುವುದರಿಂದ ನನಗೆ ಚುನಾವಣೆಯಲ್ಲಿ 52,000 ಮತ ಬಂದಿದೆ ಇದರ ಅರ್ಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜನರಿಂದ ದೂರ ಸರಿಯುತ್ತಿದೆ ಎಂಬ ಸಂದೇಶ ನೀಡಿದ್ರು ಎಚ್ಚೆತ್ತುಕೊಳ್ಳದ ಶಾಸಕರು ಹಳೆ ಚಾಳಿಯನ್ನ ಮುಂದುವರಿಸಿಕೊಂಡು ಹೋದ್ರೆ ಅವರನ್ನ ಜನರು ಮರೆಯುವುದು ಖಚಿತ ಎಂದರಲ್ಲದೆ ಕೊರೋನಾ ಸಮಯದಲ್ಲಿ ನಾನು ಮತ್ತು ಜೆಡಿಎಸ್ ಪಕ್ಷದಿಂದ ರೋಗಿಗಳಿಗೆ ಅನುಕೂಲವಾಗಲೆಂದು ಉಚಿತವಾಗಿ ಆಂಬ್ಯುಲೆನ್ಸ್ ತಾಲೂಕಿನ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಮೆಡಿಸಿನ್ ಕಿಟ್ಗಳನ್ನು ಬಡವರಿಗೆ ಹಾಗೂ ಕೊರೋನಾ ಮಂಚೂಣಿ ಕಾರ್ಯಕರ್ತರಿಗೆ ಆಹಾರ ಕಿಟ್ಗಳನ್ನು ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಾಗಿದೆ ಆದರೆ ಶಾಸಕರು ಕೊರೋನಾಗೆ ಹೆದರಿ ಮನೆಯಲ್ಲೇ ಕುಳಿತಿಲ್ಲ ಎಂದು ತಿರುಗೇಟು ನೀಡಿದರು ಕೇಂದ್ರ ಸರ್ಕಾರದ ಫೆನ್ಸಿಂಗ್ ಯೋಜನೆಯನ್ನ ಶಾಸಕರು ನನ್ನ ಸಾಧನೆ ಎಂದು ಜನರಲ್ಲಿ ತಪ್ಪು ತಿಳುವಳಿಕೆ ಮೂಡಿಸುತ್ತಿದ್ದಾರೆ ಎಂದು ಟೀಕಿಸಿದರು ಇಷ್ಟೆಲ್ಲಾ ಕ್ಷೇತ್ರದ ಜೆಡಿಎಸ್ ಪಕ್ಷ ಸಕ್ರಿಯವಾಗಿದ್ದರು ಶಾಸಕರು ಸಭೆ ಸಮಾರಂಭಗಳಲ್ಲಿ ಜೆಡಿಎಸ್ ಮತ್ತು ಮಲ್ಲೇಶ್ ಬಾಬು ಕ್ಷೇತ್ರಕ್ಕೆ ಏನು ಕೊಡುಗೆ ನೀಡಿದ್ದಾರೆ ಎಂದು ಜನರನ್ನು ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿರುವುದು ಅವರಿಗೆ ಶೋಭೆ ತರುವುದಿಲ್ಲ ಎಂದರು ಯಾರು ಎಂಎಲ್ಎ ಆದರೂ ಎಂಪಿ ಆದರೂ ಯಾರಾದರೂ ಒಬ್ಬರು ಹೋಗಲ್ಲ ಏನಾದರೂ ರೈತರಿಗೆ ಧೈರ್ಯ ತುಂಬಿಸ್ತಾ ಡಿಸಿ ಪತ್ರ ಹೋಗಿ ಮಾತಾಡಿ ಸೈಬರ್ ನಡಿಬಡಿಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಸುಮಾರು 250-300 ಸೈರನ್ಗಳು ಕೊಟ್ಟೆ ಅಲ್ಲಿ ಇಲ್ಲೇ ಇದ್ದಾರೆ ಒಬ್ಬರು ರೈತರು ಸಂಪಂಗೌಡ ಅವನ್ನು ಕರ್ಕೊಂಡು ಹೋಗಿದ್ದೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಸೋಲಾರ್ ಫೆನ್ಸಿಂಗು ಅಂದರೆ ಒಂದೂವರೆ ವರ್ಷ ಹಿಂದೆ ಸೋಲಾರ್ ಫೆನ್ಸಿಂಗ್ ಅವರ ಜಮೀನಿಗೆ ಫ್ರೀಯಾಗಿ ಹಾಕ್ಸ್ಕೊಟ್ವಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಆ ಸೋಲಾರ್ ಫೆನ್ಸಿಂಗ್ ಅಲ್ಲಿ ಕೆಲಸ ನಡೀತಾ ಇದೆ ಅದರಿಂದ ಆನೆಗಳು ಬರ್ತಾ ಇಲ್ಲ ಅದಕ್ಕೆ ವಿಶ್ರಾಂತ್ ಕಂಪನಿಯವರ ಹತ್ರ ಮಾತಾಡಿಕೊಂಡು ಹೋಂಡಾ ಕಂಪನಿಯವರ ಹತ್ರ ಮಾತಾಡಿಕೊಂಡು ಮತ್ತೆ ರಾಜ್ಯದ ಅನುದಾನದಲ್ಲಿ ಇವಾಗ ಸೋಲಾರ್ ಫೆನ್ಸಿಂಗ್ ನಡೀತಾ ಇದೆ ಆ ಟೈಮಲ್ಲಿ ಧೈರ್ಯ ತುಂಬಾ ಯಾರಿದ್ರು ಇವಾಗ ಹೋಗಿ ಬಲಮಂದೆಯಲ್ಲಿ ನಾನು ಸೋಲಾರ್ ಫೆನ್ಸಿಂಗ್ ಹಾಕ್ಸ್ತಾ ಇದ್ದೀನಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡ್ಕೊ ಬರ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದೂವರೆ ವರ್ಷದಿಂದ ಏನಾಗಿತ್ತು ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಕೋಲಾರ ಜಿಲ್ಲೆಯ ಪಾಲಾರ್ ಕೆರೆ ತುಂಬಿ ತುಳುಕುತ್ತಿದೆ ಕೋಡಿ ಹೋದ ಕೆರೆಯನ್ನ ನೋಡಲು ಜನಸಾಗರವೇ ಹರಿದು ಬರುತ್ತಿದೆ
ಮಳೆ ಹೆಚ್ಚಾಗಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಕೆಜಿಎಫ್ ತಾಲೂಕಿನ ಬೇತಮಂಗಲ ಪಾಲಾರ್ಕೆರೆ ಸುಮಾರು 4 ವರ್ಷಗಳ ನಂತರ ತುಂಬಿ ಕೋಡಿ ಹರಿಯುತ್ತಿದೆ. ಕೋಲಾರ ಜಿಲ್ಲೆಯ ದೊಡ್ಡ ಕೆರೆಗಳಲ್ಲಿ ಒಂದಾದ ಬೇತಮಂಗಲ ಪಾಲಾರ್ಕೆರೆಯು ಸುಮಾರು 1000 ಎಕರೆ ವಿಸ್ತೀರ್ಣ ಹೊಂದಿದ್ದು ಬ್ರಿಟಿಷರ ಕಾಲದಲ್ಲಿ ಕುಡಿಯುವ ನೀರಿನ ಮೂಲ ಕೆರೆ ಎಂಬ ಇತಿಹಾಸವಿದ್ದು ಕೆಜಿಎಫ್ ಮತ್ತು ಬೇತಮಂಗಲ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಕೆರೆಯಾಗಿದೆ. ಈ ಬೇತಮಂಗಲ ಪಾಲಾರ್ಕೆರೆಯು 2017 ರಲ್ಲಿ ಕೆರೆ ತುಂಬಿ ಕೋಡಿ ಹರಿದಿತ್ತು. ಅಂದಿನಿಂದ ಕೆಜಿಎಫ್ ಮತ್ತು ಬೇತಮಂಗಲ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿತ್ತು. ಪಾಲಾರ್ಕೆರೆ ಹರಿಯುತ್ತಿರುವುದನ್ನು ವೀಕ್ಷಣೆ ಮಾಡಲು ಕೆಜಿಎಫ್ ಬೇತಮಂಗಲ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಇತ್ತ ಮುಖ ಮಾಡಿದ್ದಾರೆ. ಮುಳಬಾಗಿಲು ತಾಲೂಕಿನಲ್ಲಿ ಗುರುವಾರ ರಾತ್ರಿ ಬಿದ್ದ ಗುಡುಗು ಸಹಿತ ಭಾರಿ ಮಳೆಗೆ 100ಕ್ಕೂ ಹೆಚ್ಚು ಕೆರೆಗಳು ಎರಡನೇ ಬಾರಿ ತುಂಬಿ ಕೋಡಿ ಹರಿಯುತ್ತಿವೆ. ರಾತ್ರಿ ಆರ್ಭಟದಿಂದ ಬಿದ್ದ ಮಳೆಗೆ ಜನ ಭಯಭೀತರಾಗಿದ್ದಾರೆ. ರಾತ್ರಿ ಸಂಪೂರ್ಣ ಕರೆಂಟ್ ಕಟ್ ಆಗಿ ರಾತ್ರಿ ಪೂರ್ತಿ ಕಗ್ಗತ್ತಲಿನಿಂದ ಜನರು ಪರದಾಡುವಂತಾಯಿತು. ತಾಯ್ಡೂರು ಹೋಬಳಿಯಲ್ಲೇ ಅತಿ ಹೆಚ್ಚು 108 ಮಿಲಿಮೀಟರ್ ಮಳೆಯಾಗಿದ್ದು ಕನ್ನಸಂದ್ರ ಕೆರೆ 3ನೇ ಬಾರಿ ಕೋಡಿ ಹರಿಯುತ್ತಿದ್ದು ಕೋಡಿ ರಭಸಕ್ಕೆ ನೀರು ರಸ್ತೆ ಹಾಗೂ ರೈತರ ಹೊಲಗದ್ದೆಗಳ ಮೇಲೆ ಹರಿಯುತ್ತಿದೆ. ಇದರಿಂದ ರೈತರು ಬೆಳೆದ ಬೆಳೆಗಳು ನಾಶವಾಗಿವೆ. ಮುಳಬಾಗಿಲು ತಾಲೂಕಿನಲ್ಲೇ 2ನೇ ಅತಿ ದೊಡ್ಡ ಮಡಿವಾಳ ಅಮಾನಿ ಕೆರೆ 18 ವರ್ಷಗಳ ನಂತರ ಕೋಡಿ ಹೋಗಿದೆ. ಇದರಿಂದ ಸುತ್ತಮುತ್ತಲಿನ 7 ಗ್ರಾಮಗಳ ಜನರು ಸಂತೋಷದಿಂದ ಕೋಡಿ ನೋಡಲು ಮುಗಿಬಿದ್ದಿದ್ದಾರೆ. ಉಚ್ಚಿ ಸೂಚಿ ಕಾಲು ಅಂತ ಹೆಚ್ಚುತ್ತದೆ ಹಾಕೊಂಡ್ರೆ ರೆಡಿಸ ಇಲ್ಲ ರೈತರು ಶಾನ ನಷ್ಟಪೋತಾ ಉಂಡಾರು. ಕಾಲು ಅನ್ನೋದು ಉರುವೇ ಲೇದು. ನೀರು ಉಚ್ಚಿ ಸೂಚಿ ಶಿಕ್ಷೆ ಇಲ್ಲ. ರೋಡ್ ಬಿಂದ ನೀಳು ಪೋತಾ ಉಂದು. ಜನಾಲು ಉಚ್ಚಿ ಬಯಕಿ ಅವತಾ ಉಂಡ್ಲೇದು. ದಯಪೇಟೆ ಕಾಲು ಅಂತ ವಚ್ಚಿ మీరు ఏం చేస్తారని చెప్పారు కాలు నుంచి రెడీ చేయాలి. మా జనాలు చాలా అనుకూలం అవుతా ఉంది. మేల్దారుల్లో దూరి తాయిలో దూరి అక్కడ వస్తూ ఉన్నారు. రోడ్లు వచ్చేకి లేకుండా దయపెట్టి రెడీ చేయండి. ఏడు పొద్దులు పడింది వాన. ఏడు పొద్దులు పడితే కూడా రోడ్లు పారడేకి వచ్చేకి అవుతా ఉండలేదు. ఏడు పొద్దులు పడింది వాన. ఎప్పుడు ఇప్పుడు చూసిన లేదు అట్లా వాన పడింది. ఉరుములు మెరుపులు జాస్తి గాలి వాన విపరీతం పడింది. మా రోడ్లో నీళ్లు పైకి వచ్చేకి పోతా ఉంటే ఫస్ట్ పీడిఓ అంతా వచ్చి చూసి రెడీ చేయాలా. ಮುಳಬಾಗಿಲು ತಾಲೂಕಿನ ದೂಲಪಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಬೆಂಬಲಿತ ಅಬ್ಬೇನಹಳ್ಳಿ ಸುಬ್ರಹ್ಮಣ್ಯ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ವೆಂಕಟರಾಮಪ್ಪ ಮೃತಪಟ್ಟ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ನಡೆದಾಗ ಸುಬ್ರಹ್ಮಣ್ಯ ರೆಡ್ಡಿ ಮಾತ್ರ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರಿಂದ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ವೆಂಕಟೇಶ್ ಪ್ರಕಟಿಸಿದರು. ಈ ವೇಳೆ ನೂತನ ಅಧ್ಯಕ್ಷರು ಮಾತನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಿಗೆ ಎಲ್ಲ ರೀತಿಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ತಿಳಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವುದಾಗಿ ಹೇಳಿದರು. 2021ನೇ ದಿನ ಮಾನ್ಯ ಇದು ದೂಲಪಲ್ಲಿ ಪಂಚಾಯತಿಯಲ್ಲಿ ಅಧ್ಯಕ್ಷರು ಇದ್ದಂಥ ವೆಂಕಟರಾಮಪ್ಪ ಅವರು ತೀರ್ಕೊಂಡಿದ್ದರಿಂದ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ಅದಕ್ಕೆ ಈಗ ಚುನಾವಣೆ ಈ ದಿನ ನಿಗದಿಯಾಗಿದ್ದರಿಂದ ಈಗ ಇದ್ದಂಥ 9 ಜನ ಸದಸ್ಯರ ಪೈಕಿ 8 ಜನ ನಮ್ಮ ಕೊತ್ತೂರು ಮಂಜು ಬಣ್ಣದಿಂದ ಒಗ್ಗಟ್ಟಾಗಿ ಬಂದು ಸುಬ್ರಹ್ಮಣ್ಯ ರೆಡ್ಡಿಯವರನ್ನು ಅವಿರೋಧವಾಗಿ ಆಯ್ಕೆ ಹಾಕಿದ್ದಾರೆ. ನಮ್ಮ ಮತ್ತೆ ಇದಕ್ಕೆಲ್ಲ ನೇತೃತ್ವ ವಹಿಸಿದ್ದ ನೀಲಕಂಠಗೌಡರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಯಾವುದು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ಈಗ ನಮ್ಮ ಸರ್ವಜ್ಞ ಎಮ್ಮನತ್ತ ನಾಗರಾಜ್ ರೆಡ್ಡಿ ಎಲ್ಲ ಬಂದಿದ್ದಾರೆ. ಇವತ್ತು ನಮಗೊಂದಿರ ಸುದಿನ, ಯಾಕೆಂದರೆ ಈ ಪಂಚಾಯತಿಯಲ್ಲಿ ಒಳ್ಳೆ ಕೆಲಸಗಳಾಗಬೇಕಿನ್ನ, ಯಾಕೆಂದರೆ ನಮ್ಮದು ಮೊದಲು ಬೇರೆ ಕಡೆಯಿಂದ ಇದ್ರ ಅಧ್ಯಕ್ಷರು, ಈಗ ನಮ್ಮ ಕೊತ್ತೂರು ಮಂಜು ಬಣ್ಣದಿಂದ ಆಯ್ಕೆ ಆಗಿದ್ದಾರೆ. ಪಂಚಾಯತಿ ನಮ್ಮ ಉದ್ದೇಶ ನೆಕ್ಸ್ಟ್ ಏನಂದರೆ ಅವಿರೋಧವಾಗಿ ಆಯ್ಕೆ ಆಗಿರೋದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ.
ಗ್ರಾಮಾಂತರ ಮಟ್ಟದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ರೈತ ಮುಖಂಡ ಮರಗಲ್ ಶ್ರೀನಿವಾಸ್ ಆಗ್ರಹಿಸಿದ್ದಾರೆ. ಬಂಗಾರಪೇಟೆ ಪಟ್ಟಣದ ಅಬಕಾರಿ ಇಲಾಖೆ ಎದುರು ಗ್ರಾಮಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣ ಬಣದ ಕಾರ್ಯಕರ್ತರು ಮನವಿ ಪತ್ರ ನೀಡಿದರು. ಮನವಿ ಪತ್ರ ಸಲ್ಲಿಸಿ ಜಿಲ್ಲಾಧ್ಯಕ್ಷ ಮರಗಲ್ ಶ್ರೀನಿವಾಸ್ ಮಾತನಾಡಿ, ಹಳ್ಳಿಗಳಲ್ಲಿ ಇರುವ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದು ಅಬಕಾರಿ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಎಂಎಸ್ಐಎಲ್ ಮತ್ತು ಬಾರ್ಗಳಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಇಲಾಖೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮನವಿ ಪತ್ರವನ್ನ ಅಬಕಾರಿ ಅಧಿಕಾರಿ ಶಿವಕುಮಾರ್ ಅವರಿಗೆ ನೀಡಿದರು. ಮತ್ತೆ ಬಾರ್ ಮಾಲೀಕರು ಹಳ್ಳಿಗಳಿಗೆ ಕಾರುಗಳ ಮುಖಾಂತರ ರಾತ್ರೋರಾತ್ರಿ ಮದ್ಯ ಮಾರಾಟವನ್ನು ಸಾಗಿಸ್ಕೊಡ್ತಾವ್ರೆ. ಅದು ಅಕ್ರಮ ಅಕ್ರಮ ಮದ್ಯ ಅಂತ ಗೊತ್ತಲ್ಲ, ಸಕ್ರಮ ಮದ್ಯ ಅಂತಲೂ ಗೊತ್ತಾಗ್ತಲ್ಲ. ಈ ಬಾರ್ ಮಾಲೀಕರಿಗೆ ಹಳ್ಳಿಗೆ ಪೂರೈಸೋಕ್ಕೆ ಈ ಒಂದು ಎಲ್ಲಿ ಡ್ರಿಂಕ್ಸ್ ಸಿಗುತ್ತೆ ನಮ್ಗೆ ಗೊತ್ತಾಗ್ತಲ್ಲ. ಹಾಗಾಗಿ ಮತ್ತೆ ಪಟ್ಟಣ ಭಾಗದಲ್ಲಿ ಎಂಎಸ್ಎಲ್ ಅಂಗಡಿಗಳಲ್ಲಿ ಸರ್ಕಾರ ನಿಗದಿ ದರಕ್ಕಿಂತಲೂ ಹೆಚ್ಚಿಗೆ ಮಾರಾಟ ಮಾಡ್ತಾರೆ. ಮತ್ತೆ ಬಾರ್ ಮಾಲೀಕರು ಅಮಾಯಕರಿಗೆ ಹೋಗಿ ಅಲ್ಲಿ ಮದ್ಯವನ್ನು ಖರೀದಿಸಿದಾಗ ಅವ್ರು ಹೇಳ್ದಂಥ ದರನೇ ಕೊಡಬೇಕು. ಈಗೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಈ ಕ್ಷೇತ್ರದ ತಾಲೂಕುಗಳಂಥ ದಂಡಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಏನು ಈ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಕಡಿವಾಣ ಆಗಬೇಕು. ಮತ್ತು ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಿರೋ ವಿರುದ್ಧ ಕೂಡಲೇ ಕ್ರಮ ತಗೊಂಡು ಜನಸಾಮಾನ್ಯರಿಗೆ ನೆಮ್ಮದಿಯಾಗಿ ಬದುಕ್ತಕ್ಕಂಥ ಜೀವನ ಮಾಡಬೇಕು. ಮತ್ತು ಏನು ಇವತ್ತು ಹಳ್ಳಿ ಭಾಗಗಳಲ್ಲಿ 15 ವರ್ಷದ ಹುಡುಗರು ಸಹ ಹಾಳಾಗಿ ಹೋಗ್ತಾ ಇದ್ದಾರೆ ಈ ಒಂದು ಅಕ್ರಮ ಮದ್ಯ ಸಿಗೋದ್ರಿಂದ. ನಾನು ಎಷ್ಟೋ ಶಾಸಕರನ್ನ ಕಂಡಿದ್ದೇನೆ, ಆದರೆ ಯಾವ ಶಾಸಕರು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಇಳಿದು ರಾಜಕೀಯವನ್ನ ಮಾಡಿಲ್ಲ. ಆದರೆ ಎಸ್ಎನ್ ನಾರಾಯಣಸ್ವಾಮಿ ತಮ್ಮ ಸ್ವಂತ ರಾಜಕೀಯಕ್ಕಾಗಿ ಯಾವ ಮಟ್ಟಕ್ಕಾದರೂ ಬೇಕಾದರೆ ಇಳಿದು ರಾಜಕೀಯವನ್ನ ಮಾಡುತ್ತಾರೆ ಎಂದು ಮುಖಂಡ ಶೇಷು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆ ಸಮಾಜ ಸೇವಕ ಶೇಷು ಅವರು ತನ್ನ ಬೈರಗಾನಹಳ್ಳಿ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾನು 2008 ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೀನಿ. ಕಳೆದ ಅವಧಿಯಲ್ಲಿ 2 ದೊಡ್ಡ ವಲಗಮಾದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನನ್ನ ತಾಯಿ ಮತ್ತು ನನ್ನ ಪತ್ನಿ ಅಧ್ಯಕ್ಷರಾಗಿದ್ದಾರೆ. ನಾನು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಪಕ್ಷೇತರ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುತ್ತಿದ್ದೀವಿ. ನಾನು ಕಾಂಗ್ರೆಸ್ ಪಕ್ಷದ ಸಹಾಯದಿಂದ ಅಧ್ಯಕ್ಷ ಸ್ಥಾನ ಪಡೆದಿಲ್ಲ ಎಂದರು. ಇನ್ನು ಪಕ್ಷ ನಿಷ್ಠೆ ಬಗ್ಗೆ ಶಾಸಕರು ಮಾತನಾಡುವುದು ಸರಿಯಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಎಸ್ ಮುನಿಸ್ವಾಮಿ ಪರ ಮತ ಹಾಕಿರುವುದು ಜನ ಮರೆತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಮಾಸ್ಪುರದ ಬಾಬು ಚೌಡಪ್ಪ, ನಾರಾಯಣಪ್ಪ, ವಿಶ್ವ, ಶಂಕರ್, ಮಾಜಿ ಅಧ್ಯಕ್ಷ ಜಯರಾಮ್ ಹಾಜರಿದ್ದರು. ಆ ಜಿಲ್ಲಾ ಪಂಚಾಯತಿಯಲ್ಲಿ ನಾನು ಆಗೋದಿಲ್ಲ ಅಂತ ಯಾವತ್ತು ತೀರ್ಮಾನ ತಗೊಂತೀನಿ ನನಗೆ ಪದೇ ಪದೇ ಫೋನ್ ಮಾಡ್ತಾ ಇರ್ಬೇಕಾ, ನಾನು ಹೇಳ್ತೀನಿ ನಾನು ಈ ಸಲ ಕಂಟೆಸ್ಟ್ ಮಾಡೋದಿಲ್ಲ. ನಾನೇನಿದ್ರು ವಿಧಾನಸಭಾ ಚುನಾವಣೆ ಕಂಟೆಸ್ಟ್ ಮಾಡಿದವನು, ಇದಕ್ಕೆ ಜಡ್ ಪಿಗೆ ನಾನು ಕಂಟೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಆವತ್ತೇ ನನ್ನ ಮೇಲೆ ಹೇಳ್ತಾನೆ ಫೋನ್ ಮಾಡಿ, ನಾನು ಎಸ್ ಎನ್ ನಾರಾಯಣ ಸ್ವಾಮಿ ನನಗೆ ಇವತ್ತು ಜವಾಬು ನಿನಗೋಸ್ಕರ ನಾನು ಟಿಕೆಟ್ ತಗೊಂಬಂದ್ರೆ ಇವತ್ತು ನೀನೇನು ಮಾಡ್ತಾ ಇದೆಯಾ, ನಿನಗೋಸ್ಕರನೇ ನಾನು ಕ್ಯಾಟಗರಿ ಹಾಕೊಂಬಂದೆ, ಆದರೂ ನೀನು ನಿಲ್ತಾ ಇಲ್ಲ. ಇನ್ನು ಮುಂದೆ ನೀನು ಯಾವುದೇ ಕಾರಣಕ್ಕೂ ನನ್ನ ಹತ್ರ ಬರಬೇಡ ಅಂತ. ಅದಕ್ಕೆ ಮೊದಲು ನಾನು ಏನು ಸ್ವಾಮಿ ಬರ್ತಾ ಇದ್ದೀನಿ ಹತ್ರ, ಇವತ್ತಿಗೆ ಏನಾದರೂ ಒಂದು ಕೆಲಸ ಮಾಡಿಸ್ಕೊಂಡಿದ್ದೀನಾ, ಏನಿಲ್ವಲ್ಲ, ನನ್ನ ಹತ್ರ ಬರಬೇಡ ಅಂತ. ಸರಿ ಸ್ವಾಮಿ ಆಯ್ತು ಬಿಡು ಅಂತೀನಿ. ಅದಾದ್ಮೇಲೆ ಮತ್ತೆ ಫೋನ್ ಮಾಡ್ತಾರೆ, ರಾಮಚಂದ್ರಪ್ಪನವ್ರು ನಮ್ಮ ಮನೆ ಕಳಿಸ್ತಾರೆ. ಕೆಜಿಎಸ್ ರಾಬರ್ಟ್ಸನ್ ಪೇಟೆಯ ಸಿರಜ್ಮಲ್ ವೃತ್ತದಲ್ಲಿ ಸಿಗ್ನಲ್ ದೀಪಗಳು ಇಲ್ಲದೆ ತೀವ್ರ ತೊಂದರೆ ಉಂಟಾಗಿದೆ. ಕೆಜಿಎಫ್ ರಾಬರ್ಟ್ಸನ್ ಪೇಟೆ ಸರ್ಮುಜುಲ್ ವೃತ್ತದಲ್ಲಿ ಸಿಗ್ನಲ್ ದೀಪಗಳಿಲ್ಲದೆ ತೀವ್ರ ಸಮಸ್ಯೆ ಉಂಟಾಗಿದೆ. ಸ್ಥಳದಲ್ಲಿ ಕೇವಲ 1 ಸಿಗ್ನಲ್ ದೀಪಗಳಿದೆ, ಆದರೆ ಅದು 3 ಉರಿಯುತ್ತಿಲ್ಲ. ಜನರು ಸಂಜೆ ಮತ್ತು ರಾತ್ರಿ ಸಮಯದಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಇನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದಾದರೂ ಅನಾಹುತ ಘಟನೆ ಸಂಭವಿಸುವ ಮುಂಚೆ ಅಧಿಕಾರಿಗಳು ಎಚ್ಚೆತ್ತು ಸಿಗ್ನಲ್ ದೀಪಗಳನ್ನು ಅಳವಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನದ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6.
ಸುದ್ದಿ ಎಂದ್ರೆ ಸೇವೆ.